press the bell icon on the YouTube app and never miss another update. ಹಾಯ್ ಹಲೋ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಲ್ರಿಗೂ ಕೂಡ ಬೀಜಗಣಿತದ ಒಂದು ಪಾಠವಾಗಿರ್ತಕ್ಕಂಥ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತಕ್ಕಂಥ ಒಂದು ಪಾಠಕ್ಕೆ ಎಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವೇನು ತಿಳ್ಕೊಂಡಿದ್ವಿ ಅಂತಂದ್ರೆ 3.2 ಅಭ್ಯಾಸದ ಎರಡನೇ ಮೇನು ಮತ್ತೆ ಮೂರನೇ ಮೇನು ಲೆಕ್ಕಗಳನ್ನು ತಿಳ್ಕೊಂಡಿದ್ವಿ. ಎರಡನೇ ಮೇನಲ್ಲಿ ಏನು ಹೇಳ್ತದೆ ಅಂತಂದ್ರೆ ಏನು ಕೊಟ್ಟಿರ್ತಕ್ಕಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಛೇದಿಸುತ್ತವೆಯೇ, ಐಕ್ಯಗೊಳ್ಳುತ್ತವೆಯೇ ಅಥವಾ ಸಮಾಂತರವಾಗಿದ್ದಾವೆ ಅನ್ನೋದನ್ನ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಮೂರನೇ ಮೇನಲ್ಲಿರ್ತಕ್ಕಂಥ ಏನು ಪ್ರಶ್ನೆ ಏನು ಅಂತಂದ್ರೆ ಎ ಒನ್ ಡಿವೈಡ್ ಬೈ ಎ ಟು ಮತ್ತು ಬಿ ಒನ್ ಡಿವೈಡ್ ಬೈ ಬಿ ಟು ಮತ್ತು ಸಿ ಒನ್ ಡಿವೈಡ್ ಬೈ ಸಿ ಟುಗಳಿಗೆ ನಾವು ಒಂದು ಬೆಲೆಗಳನ್ನು ಅಪ್ಲೈ ಮಾಡಿ ಆ ಕೊಟ್ಟಿರ್ತಕ್ಕಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿದ್ದವೋ ಅಸ್ಥಿರವಾಗಿದ್ದವೋ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ತಿಳ್ಕೊಂಡ್ವಿ. ಈಗ ನಾಲ್ಕನೇ ಮೇನ್ಗೆ ಹೋಗೋಣ. ಮುಂದೆ ನೀಡಿದವುಗಳಲ್ಲಿ ಯಾವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ ಅಥವಾ ಅಸ್ಥಿರವಾಗಿವೆ? ಸ್ಥಿರವಾಗಿದ್ದರೆ ನಕ್ಷಾಕ್ರಮದಿಂದ ಪರಿಹಾರವನ್ನು ಪಡೆಯಿರಿ. ಇಲ್ಲಿ ಪ್ರೀವಿಯಸ್ ಮತ್ತು ಆ ಕಡೆ ಪ್ರೀವಿಯಸ್ ಲೆಕ್ಕದಲ್ಲಿ ಎರಡನೇ ಮೇನು ಮತ್ತು ಮೂರನೇ ಮೇನಲ್ಲಿ ಜಸ್ಟ್ ಐಕ್ಯಗೊಳ್ಳುತ್ತವೆಯೇ, ಛೇದಿಸುತ್ತವೆ, ಸಮಾಂತರವಾಗಿದ್ದಾವೆ ಅಥವಾ ಸ್ಥಿರವಾಗಿದ್ದಾವೆ ಅಥವಾ ಅಸ್ಥಿರವಾಗಿದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ತಿಳ್ಕೊಂಡಿದ್ದೀವಿ. ಆದರೆ ಇಲ್ಲಿ ನಾವು ಚೆಕ್ ಮಾಡಬೇಕು, ಆ ನೀಡಿರ್ತಕ್ಕಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಚೆಕ್ ಮಾಡಬೇಕು. ಚೆಕ್ ಮಾಡಿದಾಗ ಅವು ಸ್ಥಿರವಾಗಿದ್ದರೆ ಮಾತ್ರ ನಕ್ಷಾ ವಿಧಾನದಿಂದ ಬಿಡಿಸಬೇಕೇ ಹೊರತು ಸ್ಥಿರವಾಗಿಲ್ಲ ಅಂತಂದ್ರೆ ನೀವು ಅಲ್ಲಿಗೆ ಸ್ಟಾಪ್ ಮಾಡೋದು ವಾಸಿ, ಸ್ಟಾಪ್ ಮಾಡಿದ್ರೆ ಸಾಕು, ಮತ್ತೆ ಮುಂದೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ಇವು ಅಸ್ಥಿರವಾಗಿದ್ದಾವೆ ಅಂತ ಬರೆದು ಮುಂದಿನ ಲೆಕ್ಕಕ್ಕೆ ಹೋಗ್ಬಿಡೋಣಂತೆ, ಸರಿನಾ? ಓಕೆ, ಈಗ ಮೊದಲನೇ ಲೆಕ್ಕ ತಗೊಳ್ಳೋಣ. ನಾಲ್ಕನೇ ಮನೆಯಲ್ಲಿ ಮೊದಲನೇ ಲೆಕ್ಕ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5, ಇಕ್ವೇಶನ್ 1 ಇದು. ಅದೇ ರೀತಿಯಾಗಿ 2x ಪ್ಲಸ್ 2y ಇಸ್ ಈಕ್ವಲ್ ಟು 10, ಇದು ಇಕ್ವೇಶನ್ ನಂಬರ್ 2, ಸರಿನಾ? ಮೊದಲು ಇಲ್ಲಿ ಈ ಇಕ್ವೇಶನ್ಸ್ಗಳನ್ನು ನಾವು ಈ ಥರ ಬರ್ಕೊಳ್ಳೋಣ. ದಟ್ ಇಂಪ್ಲಾಯ್ಸ್ ಎಕ್ಸ್ ಪ್ಲಸ್ ವೈ ಮೈನಸ್ 5 ಇಸ್ ಈಕ್ವಲ್ ಟು 0, ಅದೇ ರೀತಿಯಾಗಿ 2x ಪ್ಲಸ್ 2y ಮೈನಸ್ 10 ಇಸ್ ಈಕ್ವಲ್ ಟು 0. ಇದನ್ನು ಈ ಇಕ್ವೇಶನ್ಸ್ಗಳನ್ನು ನಾವು ಏನು ಮಾಡಬೇಕು ಅಂತಂದರೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು 0 ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು 0, ಆ ಒಂದು ಸಾಮಾನ್ಯ ರೂಪಕ್ಕೆ ಏನು ಈ ಜೋಡಿ ಸಮೀಕರಣಗಳ ಸಾಮಾನ್ಯ ರೂಪ ಏನಿದೆ, ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು 0, ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು 0, ಅವುಗಳಿಗೆ ನೀವು ಅಪ್ಲೈ ಮಾಡಿದಾಗ ಇಲ್ಲಿ ಎ ಒನ್ನ ಬೆಲೆ, ಬಿ ಒನ್ನ ಬೆಲೆ, ಸಿ ಒನ್ನ ಬೆಲೆ ಮತ್ತು ಎ ಟುನ ಬೆಲೆ, ಬಿ ಟುನ ಬೆಲೆ, ಸಿ ಟುನ ಬೆಲೆಗಳು ಸಿಗ್ತವೆ. ಆವಾಗ ನಾವು ಹೋಲಿಕೆ ಮಾಡಿದಾಗ ಇವು ಸ್ಥಿರವಾಗಿದ್ದವೋ ಅಸ್ಥಿರವಾಗಿದ್ದವೋ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸ್ಥಿರವಾಗಿದ್ದರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮುಖಾಂತರ ಮಾಡೋಣ, ಅಸ್ಥಿರವಾಗಿದ್ದರೆ ಲೆಕ್ಕನ ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣಂತೆ. ಓಕೆನಾ? ಆಗ್ಬೋದಲ್ಲ. ಓಕೆ, ಇಲ್ಲಿ ಈಗ ಎ ಒನ್ ಅಂತಾನೆ ಒಂದು, ಈ ಇಕ್ವೇಷನ್ ನೋಡ್ತಾ ಇದ್ದೀನಿ ನಾನು, ಎ ಒನ್ ಬಿ ಒನ್ ಅಂತ ಅಂದ್ರೆ 1, ಸಿ ಒನ್ ಅಂತಂದ್ರೆ ಮೈನಸ್ 5, ಅದೇ ರೀತಿಯಾಗಿ ಎ ಟು ಅಂತಾರೆ 2, ಬಿ ಟು ಅಂತಂದ್ರೆ 2, ಅದೇ ರೀತಿಯಾಗಿ ಸಿ ಟು ಅಂತಂದ್ರೆ ಮೈನಸ್ 10, ಸರಿನಾ? ಈಗ ಹೋಲಿಕೆ ಮಾಡೋಣ. ಎ ಒನ್ ಡಿವೈಡ್ ಬೈ ಎ ಟು ಅಂತಾರೆ 1/2, ಬಿ ಒನ್ ಡಿವೈಡ್ ಬೈ ಬಿ ಟು ಅಂತಾರೆ ಇದು ಕೂಡ 1/2, ಸರಿನಾ? ಮತ್ತೆ ಸಿ ಒನ್ ಡಿವೈಡ್ ಬೈ ಸಿ ಟು ಅಂತ ಅಂದ್ರೆ ಮೈನಸ್ 5/-10, ಮೈನಸ್ 10, ಮೈನಸ್ ಮೈನಸ್ ಗೆಟ್ಸ್ ಕ್ಯಾನ್ಸಲ್, 5 1 5 2, ಇದು ಕೂಡ 1/2, 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
ಡಿವೈಡ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಡಿವೈಡ್ ಬೈ ಸಿ ಟು. ಹಾಗಾದ್ರೆ ಮಕ್ಕಳೇ ಈ ಕಂಡೀಷನ್ ಬಂದಾಗ ನಮಗೆ ಗೊತ್ತಿದೆ ಈ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸತಕ್ಕಂಥ ರೇಖೆಗಳು ಪರಸ್ಪರ ಆಯ್ಕೆಗೊಳ್ತವೆ. ಆಯ್ಕೆಗೊಳ್ತವೆ ಅಂದಾಗ ಈ ಎರಡು ಸಮೀಕರಣಗಳಿಗೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳಿದ್ದಾವೆ. ಹಂಗಂದ್ರೆ ಇವು ಅವಲಂಬಿತ ಜೋಡಿ ಅಂತೇಳಿ ಕರಿತೀವಿ ನಾವು. ಅವಲಂಬಿತ ಜೋಡಿಗಳನ್ನು ಸಹ ನಾವು ಏನಂತ ಕರಿತೀವಿ, ಸ್ಥಿರ ಜೋಡಿ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಕೊನೆಗೆ ಒಂದು ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಬರೆಯೋಣ. ಏನು ಅಂತಂದ್ರೆ ಈ ಜೋಡಿ ಸಮೀಕರಣಗಳು ಸ್ಥಿರವಾಗಿದ್ದಾವೆ. ಈ ಜೋಡಿ ಸಮೀಕರಣಗಳು ಸ್ಥಿರವಾಗಿದ್ದಾವೆ. ಆದ್ದರಿಂದ ಈ ಅಥವಾ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸ್ಥಿರವಾಗಿದೆ. ಸ್ಥಿರವಾಗಿದೆ ಅಂತಂದ್ರೆ ಏನ್ ಮಾಡಬೇಕು, ಗ್ರಾಫ್ ಮುಖಾಂತರ ಲೆಕ್ಕ ಮಾಡಬೇಕು, ಸರಿನಾ? ಇದಿಷ್ಟಾದ್ಮೇಲೆ ನಾವೇನ್ ಮಾಡಬೇಕು, ಸ್ಥಿರವಾಗಿದೆ ಬರೆದಿದ್ದೀವಿ, ಸ್ಥಿರವಾಗಿದೆ ಅನ್ನೋದನ್ನ ಬರೆದ್ಮೇಲೆ
ಈಗ ನಾವು ಈಕ್ವೇಶನ್ಸ್ ಹೋಗೋಣ. ಮೊದಲನೇ ಈಕ್ವೇಶನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಐದು, ವೈ ಇಸ್ ಈಕ್ವಲ್ ಟು ಐದು ಮೈನಸ್ ಎಕ್ಸ್. ಈಕ್ವೇಶನ್ ಒನ್ ತೆಗೆದುಕೊಂಡಿದ್ದೀನಿ, ಈಗ ಬಾಕ್ಸ್ ಹಾಕ್ತಾ ಇದ್ದೀನಿ ಇಲ್ಲಿ. ಎಕ್ಸ್ ವೈ ಇಸ್ ಈಕ್ವಲ್ ಟು ಐದು ಮೈನಸ್ ಎಕ್ಸ್, ಸರಿನಾ? ಇಲ್ಲಿ ಏನ್ ಮಾಡೋಣ ನಾವು, ಸೊನ್ನೆ ಒಂದು ಎರಡು ಸಾಕು, ಐದು ಇದೆಯಲ್ಲ, ಹಾಗಾಗಿ ಐದರಲ್ಲಿ ಸೊನ್ನೆ ಹೋಗ್ತಂದ್ರೆ ಐದು, ಒಂದು ಹೋಗ್ತಂದ್ರೆ ನಾಲ್ಕು, ಎರಡು ಹೋಗ್ತಂದ್ರೆ ಮೂರು. ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ವೈ ಇಸ್ ಈಕ್ವಲ್ ಟು ಐದು ಮೈನಸ್ ಎಕ್ಸ್, ಐದು ಮೈನಸ್ ಸೊನ್ನೆ ಅಂತಂದ್ರೆ ಐದು. ಒಂದು ಕೊಡಿ, ಎಕ್ಸ್ ಇಸ್ ಈಕ್ವಲ್ ಟು ಒಂದು ಆದಾಗ ವೈ ಇಸ್ ಈಕ್ವಲ್ ಟು ಐದು ಮೈನಸ್ ಎಕ್ಸ್, ಐದು ಮೈನಸ್ ಒಂದು ನಾಲ್ಕು. ಅದೇ ರೀತಿಯಾಗಿ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಆದಾಗ ವೈ ಇಸ್ ಈಕ್ವಲ್ ಟು ಐದು ಮೈನಸ್ ಎಕ್ಸ್, ಐದು ಮೈನಸ್ ಎರಡು ಮೂರು, ಐದು ನಾಲ್ಕು ಮೂರು. ಇದು ಮೊದಲನೇ ಇಕ್ವೇಶನ್, ಸರಿನಾ? ಈಗೇನು ಮಾಡೋಣ, ಈಗ ನಾವು ಎರಡನೇ ಇಕ್ವೇಶನ್ಗೆ ಹೋಗೋಣ. ಮೊದಲನೇ ಇಕ್ವೇಶನ್ ರೆಪ್ರೆಸೆಂಟ್ ಮಾಡಿರ್ತಕ್ಕಂಥ ಬಿಂದುಗಳನ್ನು ಬರೆದಿದ್ದೀವಿ, ಈಗ ಇದನ್ನು ಅಳಿಸ್ತಾ ಇದ್ದೀನಿ, ಇದನ್ನೆಲ್ಲರೂ ಬರ್ಕೊಂಡಿದ್ದೀರ ಅಂತ ತಿಳ್ಕೊಳ್ತಾ ಇದ್ದೀನಿ. ಬರ್ಕೊಳ್ಳಿಲ್ಲ ಅಂದರೆ ಬರ್ಕೊಳ್ಳ್ರಿ, ಪಾಸ್ ಮಾಡಿಬಿಟ್ಟು. ಇದು ನಿಮಗೆ ಅನಿಸ್ತಾ ಇದೆ, ಇದು ಅವಲಂಬಿತ ಜೋಡಿ ಆಕ್ಚುಲಿ. ಎ ಒನ್ ಡಿವೈಡ್ ಬೈ ಟು ಇಸ್ ಈಕ್ವಲ್ ಟು ಬಿ ಒನ್ ಡಿವೈಡ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಡಿವೈಡ್ ಬೈ ಸಿ ಟು. ಅವಲಂಬಿತ ಜೋಡಿನೂ ಕೂಡ ಸ್ಥಿರ ಜೋಡಿನೇ ಆಗಿರ್ತದೆ. ನಾನು ಬರ್ಸಿದ್ದೀನಿ ಬೋರ್ಡ್ ಮೇಲೆ ಪ್ರೀವಿಯಸ್ ಕ್ಲಾಸಸ್ಗಳಲ್ಲೆಲ್ಲ, ಅಲ್ಲೊಂದು ಬಾಕ್ಸ್ ಕೂಡ ಬರ್ಸಿದ್ದೀನಿ, ಅದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು, ಸರಿನಾ? ಈಗ ಈ ಈ ಒಂದು ಪೋರ್ಷನ್ ಅಳಿಸ್ತಾ ಇದ್ದೀನಿ. ಫಸ್ಟ್ ಚೆಕ್ ಮಾಡಲೇಬೇಕು, ಅವರು ಕಂಡೀಷನ್ ಅಲ್ಲಿ ಹೇಳೇ ಬಿಟ್ಟಿದ್ದಾರೆ ನಾಲ್ಕನೇ ಮೈನಲ್ಲಿ, ಸ್ಥಿರವಾಗಿದಾವ ಅಸ್ಥಿರವಾಗಿದಾವ ಅಂತ. ಸ್ಥಿರವಾಗಿದ್ರೆ ಮಾತ್ರ ನೀವು ಗ್ರಾಫ್ ಹೇಳಬೇಕು, ಅಸ್ಥಿರವಾಗಿದ್ರೆ ಗ್ರಾಫ್ ಹೇಳೋ ಅವಶ್ಯಕತೆ ಇಲ್ಲ. ಈಗ ಎರಡನೇ ಇಕ್ವೇಶನ್ ತೆಗೆದುಕೊಳ್ತಾ ಇದ್ದೀನಿ, ಮತ್ತು ಎರಡು ಎಕ್ಸ್ ಪ್ಲಸ್ ಎರಡು ವೈ ಇಸ್ ಈಕ್ವಲ್ ಟು ಹತ್ತು, ಸರಿನಾ? ಇದು ಇಕ್ವೇಶನ್ ನಂಬರ್ ಎರಡು ಇದೆ. ಹಾ, ಎರಡು ವೈ ಇಸ್ ಈಕ್ವಲ್ ಟು ಹತ್ತು ಮೈನಸ್ ಎರಡು ಎಕ್ಸ್, ವೈ ಇಸ್ ಈಕ್ವಲ್ ಟು ಹತ್ತು ಮೈನಸ್ ಎರಡು ಎಕ್ಸ್ ಡಿವೈಡ್ ಬೈ ಎರಡು. ಇಲ್ಲಿ ಬಾಕ್ಸ್ ಹೇಳ್ತಾ ಇದ್ದೀನಿ, ಎಕ್ಸ್ ವೈ ಇಸ್ ಈಕ್ವಲ್ ಟು ಹತ್ತು ಮೈನಸ್ ಎರಡು ಎಕ್ಸ್ ಡಿವೈಡ್ ಬೈ ಎರಡು. ಸೇಮ್ ಸೊನ್ನೆ ಒಂದು ಎರಡು ಕೊಡಿ, ಸರಿನಾ? ಓಕೆ, ಹಾ, ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ವೈ ಇಸ್ ಈಕ್ವಲ್ ಟು ಹತ್ತು ಮೈನಸ್ ಎರಡು ಎಕ್ಸ್, ಹತ್ತು ಮೈನಸ್ ಎರಡು ಎಕ್ಸ್ ಡಿವೈಡ್ ಬೈ ಎರಡು, ಎರಡು ಸೊನ್ನೆ ಡಿವೈಡ್ ಬೈ ಎರಡು ಹತ್ತು, ಎರಡು ಸೊನ್ನೆ ಇಲ್ಲ, ಸೊನ್ನೆ ಡಿವೈಡ್ ಬೈ ಎರಡು ಇಸ್ ಈಕ್ವಲ್ ಟು ಹತ್ತು ಡಿವೈಡ್ ಬೈ ಎರಡು, ಎರಡು ಒಂದಿಲ್ಲ ಎರಡು ಐದಿಲ್ಲ ಇಸ್ ಈಕ್ವಲ್ ಟು ಐದು ಬರ್ತಾ ಇದೆ. ಸೇಮ್ ನೆಕ್ಸ್ಟ್, ಎಕ್ಸ್ ಇಸ್ ಈಕ್ವಲ್ ಟು ಒಂದಾದಾಗ ವೈ ಇಸ್ ಈಕ್ವಲ್ ಟು ಹತ್ತು ಮೈನಸ್ ಎರಡು ಎಕ್ಸ್ ಡಿವೈಡ್ ಬೈ ಎರಡು, ಹತ್ತು ಮೈನಸ್ ಎರಡು ಇಂಟು ಒಂದು ಡಿವೈಡ್ ಬೈ ಎರಡು ಹತ್ತು, ಎರಡೊಂದಿಲ್ಲ ಎರಡು ಡಿವೈಡ್ ಬೈ ಎರಡು, ಹತ್ತರಲ್ಲಿ ಎರಡು ಆಯ್ತು ಅಂದರೆ ಎಂಟು ಡಿವೈಡ್ ಬೈ ಎರಡು, ಕರೆಕ್ಟಾ? ಎರಡೊಂದಿಲ್ಲ ಎರಡು ನಾಲ್ಕಲೇ ಇಸ್ ಈಕ್ವಲ್ ಟು ನಾಲ್ಕು, ಸೇಮ್ ಬೆಲೆಗಳು ಬರ್ತಾ ಇದ್ದಾವೆ ನೋಡಿ, ಕರೆಕ್ಟಾ? ದೆನ್ ಎಕ್ಸ್ ಇಸ್ ಈಕ್ವಲ್ ಟು ಎರಡಾದಾಗ ವೈ ಇಸ್ ಈಕ್ವಲ್ ಟು ಹತ್ತು ಮೈನಸ್ ಎರಡು ಎಕ್ಸ್ ಡಿವೈಡ್ ಬೈ ಎರಡು, ಹತ್ತು ಮೈನಸ್ ಎರಡು ಇಂಟು ಎರಡು ಡಿವೈಡ್ ಬೈ ಎರಡು, ಹತ್ತು ಮೈನಸ್ ಎರಡರಲ್ಲೇ ನಾಲ್ಕು ಡಿವೈಡ್ ಬೈ ಎರಡು, ಹತ್ತರ ನಾಲ್ಕು ಆಯ್ತಂದ್ರೆ ಆರು ಡಿವೈಡ್ ಬೈ ಎರಡು, ಎರಡೊಂದ್ಲೆ ಎರಡು ಮೂರಲೇ ಇಸ್ ಈಕ್ವಲ್ ಟು ಮೂರು. ಇದು ಆಕ್ಚುಲಿ ಈ ಎರಡು ಸಮೀಕರಣಗಳನ್ನು ಪ್ರತಿನಿಧಿಸ್ತಕ್ಕಂಥ ರೇಖೆಗಳು ಪರಸ್ಪರ ಆಯ್ಕೆಗೊಳ್ತವೆ ಅಂತ ನಾನು ಆವಾಗಲೇ ಹೇಳಿದ್ದೀನಿ, ಸ್ಥಿರವಾಗಿದ್ರು ಕೂಡ. ಹಾಗಾಗಿ ಸೇಮ್ ಬೆಲೆಗಳು ಬರ್ತಾ ಇದ್ದಾವೆ, ಸೇಮ್ ಬೆಲೆಗಳು ಬರ್ತಾವೆ ಅಂದರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲೂ ಕೂಡ ಒಂದೇ ರೇಖೆ ಬರುತ್ತೆ, ಒಂದು ರೇಖೆ ಮೇಲೆ ಇನ್ನೊಂದು ರೇಖೆ ಮಲಕ್ಕೊಳ್ಳುತ್ತೆ ಅಷ್ಟೇ, ಆಯ್ಕೆಗೊಳ್ಳುತ್ತೆ ಅಂತ ಅರ್ಥ. ಆಗ್ಬೋದಾ? ಹಾಂ, ಈಗ ಇದಿಷ್ಟು ಬರ್ಕೋಬೇಕು, ಇದಿಷ್ಟು ಬರ್ಕೊಂಡ್ಮೇಲೆ ನಾವು ಗ್ರಾಫ್ ಹೋಗೋಣಂತ. ಎಲ್ರಿಗೂ ಕೂಡ ಅರ್ಥ ಆಗ್ತಾ ಇದೆಯಾ? ಇದು ಇದು ಮೂರು, ಓಕೆ. ಸರಿನಾ? ಮೂರು, ಓಕೆ. ಈಗ ಗ್ರಾಫ್ ಹೋಗೋಣ.
ಈಗ ಈ ಎರಡು ಬಾಕ್ಸ್ ನ ಯೂಸ್ ಮಾಡ್ಕೊಂಡು ಗ್ರಾಫ್ ಹೋಗೋಣ. ಮೊದಲಿಗೆ ಏನ್ ಮಾಡಬೇಕು, ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ಹಿಡ್ಕೊಳ್ಬೇಕು. ಒಂದು ಚಿಕ್ಕ ಗ್ರಾಫ್ ಇಳಿತಾ ಇದ್ದೀನಿ ಇಲ್ಲಿ. ಚಿಕ್ಕ ಗ್ರಾಫ್ ಏನಕ್ಕೆ ಅಂತಂದ್ರೆ, ಚಿಕ್ಕ ಗ್ರಾಫ್ ಏನಕ್ಕೆ ಅಂತಂದ್ರೆ ಒಂದು ಎರಡು ಮೂರು ಐದು ನಾಲ್ಕು ಮೂರು ಬರ್ತಾ ಇದೆ, ಅದಕ್ಕೋಸ್ಕರ. ಸರಿನಾ? ಇದು ಎಕ್ಸ್ ಓ ಎಕ್ಸ್ ಡ್ಯಾಶ್, ಇದು ವೈ ಓ ವೈ ಡ್ಯಾಶ್. ಸೊನ್ನೆ ನಮ್ಮಗಡೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸಾಕು. ಈ ಕಡೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಇಲ್ಲಿ ಬರದೇ ಇಲ್ಲ ಲೆಫ್ಟ್ ಸೈಡಲ್ಲಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಸಾಕು. ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು. ಸ್ಕೇಲ್ ಬರೀರಿಲ್ಲಿ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಒಂದು ಯೂನಿಟ್ಟು. ಅದೇ ರೀತಿ ವೈ ಅಕ್ಷ ಒಂದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಒಂದು ಯೂನಿಟ್. ಸರಿನಾ? ಇದಿಷ್ಟು ಬರೆದಿದ್ದೀವಿ ಇಲ್ಲಿ. ಈಗ ಏನು ಮಾಡಬೇಕು, ಎರಡು ಬಾಕ್ಸ್ನ ಯೂಸ್ ಮಾಡಿಕೊಂಡು ಗ್ರಾಫ್ ಇಳಿರಿ. ಮೊದಲಿಗೆ ಈ ಬಾಕ್ಸ್ ಇಲ್ಲಿದೆ, ಸೊನ್ನೆಗೆ ಐದು, ಸೊನ್ನೆಗೆ ಐದು ಇಲ್ಲಿ ಬರ್ತಾ ಇದೆ. ಅದೇ ರೀತಿಯಾಗಿ ಸೊನ್ನೆ ಕಾಮ ಐದು ಅಂತ ಬರೀರಿ, ಕರೆಕ್ಟಾ? ಹಾಗೆ ಒಂದಕ್ಕೆ ನಾಲ್ಕು, ಒಂದಕ್ಕೆ ನಾಲ್ಕು, ಒಂದಕ್ಕೆ ನಾಲ್ಕು, ಎರಡಕ್ಕೆ ಮೂರು. ಈ ಒಂದು ಸರಳ ರೇಖೆಯನ್ನ ಗುರುತಿಸ್ರಿ. ಈ ಏನು ಪಾಯಿಂಟ್ನ ಮಾರ್ಕ್ ಮಾಡಿದ್ದೀವಿ ಅದರ ಮೇಲುಗಡೆ ಒಂದು ಲೈನನ್ನು ಎಳೆದು ಬಿಡಿ. ಸರಿನಾ? ಸೊನ್ನೆಗೆ ಐದು, ಸೊನ್ನೆಗೆ ಐದು, ಒಂದಕ್ಕೆ ನಾಲ್ಕು, ಹಾಗೆ ಎರಡಕ್ಕೆ ಮೂರು. ಇಲ್ಲಿಗೆ ಬರೋಣ. ಇಲ್ಲೂ ಕೂಡ ಅಷ್ಟೇ, ಸೊನ್ನೆಗೆ ಐದಿದೆ, ಒಂದಕ್ಕೆ ನಾಲ್ಕಿದೆ, ಒಂದಕ್ಕೆ ನಾಲ್ಕಿದೆ, ಎರಡಕ್ಕೆ ಮೂರಿದೆ. ಎರಡು ಇಕ್ವೇಷನ್ಸ್ಗಳನ್ನು ಬರೆದ್ಬಿಡೋಣ. ಇದು ಮೊದಲನೇ ಇಕ್ವೇಷನ್, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಐದು. ಇದು ಎರಡನೇ ಇಕ್ವೇಷನ್, ಎರಡು ಎಕ್ಸ್ ಪ್ಲಸ್ ಎರಡು ವೈ ಇಸ್ ಈಕ್ವಲ್ ಟು ಹತ್ತು. ಎರಡೂ ಸೇಮ್ ಬೆಲೆಗಳಿರೋದ್ರಿಂದ ಒಂದೇ ರೇಖೆ ಹೇಳ್ದಿದ್ದೀವಿ. ಒಂದೇ ರೇಖೆ ಇನ್ನೊಂದು ಸಮೀಕರಣದ ಸರಳ ರೇಖೆನೂ ಕೂಡ ಆಗಿರುತ್ತೆ. ಹಾಗಾಗಿ ಒಂದೇ ರೇಖೆ ಮೇಲೆ ಇನ್ನೊಂದು ರೇಖೆ ಬಂದಿದೆ ಅಂತ ಅರ್ಥ. ಅವೇ ಬಿಂದುಗಳಿದ್ದಾವೆ, ಹಾಗಾಗಿ ಇದು ಐಕ್ಯಗೊಳ್ಳುವ ರೇಖೆ. ಇದ್ರ ಮೇಲೆ ಬೇಕಾದರೆ ಇನ್ನೊಂದನ್ನು ನೀವು ಹೇಳಿಬೋದು ಈ ಥರ. ಸರಿನಾ? ನೋಡಿ ಈ ಥರ ಬರುತ್ತೆ. ಸರಿನಾ? ನೋಡಿ ಗ್ರಾಫ್ ನೋಡಿ, ನೀಟಾಗಿ ಬರ್ಕೊಳ್ಬೇಕಿದ್ದನ್ನ. ಸರಿನಾ? ಓಕೆ, ಇವಾಗ ಎರಡನೇ ಲೆಕ್ಕಕ್ಕೂ ಬೇಡ. ಅರ್ಥ ಆಯ್ತಲ್ಲ ಇದು, ನಾಲ್ಕನೇ ಮನೆಯಲ್ಲಿ ಮೊದಲನೇ ಲೆಕ್ಕ ಅರ್ಥ ಆಯ್ತಲ್ಲ. ಎಸ್. ಈಗ ಎರಡನೇ ಲೆಕ್ಕಕ್ಕೂ ಬೇಡ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎಂಟು, ಮೂರು ಎಕ್ಸ್ ಮೈನಸ್ ಮೂರು ವೈ ಇಸ್ ಈಕ್ವಲ್ ಟು ಹದಿನಾರು. ಸರಿನಾ? ಈ ಕಡೆ ಎಳಿಸ್ತಾ ಇದ್ದೀನಿ. ಫಸ್ಟ್ ಸ್ಥಿರನೋ ಅಸ್ಥಿರನೋ ನೋಡ್ಕೊಳ್ಳಿ, ಆಮೇಲೆ ಮುಂದಿನ. ನಾಲ್ಕನೇ ಮೈನ್ ಎರಡನೇದು, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎಂಟು ಮತ್ತು ಮೂರು ಎಕ್ಸ್ ಮೈನಸ್ ಮೂರು ವೈ ಇಸ್ ಈಕ್ವಲ್ ಟು ಹದಿನಾರು. ಇದು ಇಕ್ವೇಷನ್ ನಂಬರ್ ಒಂದು ಇದೆ, ಇದು ಇಕ್ವೇಷನ್ ನಂಬರ್ ಎರಡು ಇದೆ. ಇದನ್ನ ಫಸ್ಟ್ ಜನರಲ್ ಫಾರ್ಮಿಗೆ ತಗೊಂಬನ್ನಿ, ಸಾಮಾನ್ಯ ರೂಪಕ್ಕೆ. ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಝೀರೋ, ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಝೀರೋ ರೂಪಕ್ಕೆ ತಗೊಂಬನ್ನಿ. ದಟ್ ಇಂಪ್ಲೈಸ್ ಎಕ್ಸ್ ಮೈನಸ್ ವೈ ಮೈನಸ್ ಇದೆ, ಪ್ಲಸ್ ಎಂಟು ಕಡೆ ಬಂದಂದ್ರೆ ಮೈನಸ್ ಎಂಟು ಇಸ್ ಈಕ್ವಲ್ ಟು ಝೀರೋ. ಅದೇ ರೀತಿಯಾಗಿ ದಟ್ ಇಂಪ್ಲೈಸ್ ಇಲ್ಲಿ ಮೂರು ಎಕ್ಸ್ ಮೈನಸ್ ಮೂರು ವೈ ಇಲ್ಲಿ ಇಸ್ ಈಕ್ವಲ್ ಟು ಹದಿನಾರು ಇದೆ, ಇದನ್ನ ಈ ಕಡೆ ತಗೊಂಬಂದ್ರೆ ಮೈನಸ್ ಹದಿನಾರು ಆಗುತ್ತೆ, ಇಸ್ ಈಕ್ವಲ್ ಟು ಝೀರೋ. ಈಗ ಅಪ್ಲೈ ಮಾಡಿ, ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಝೀರೋ, ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಝೀರೋಗೆ.
ಸರಿ, ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ಮೊದಲನೇ ಇಕ್ವೇಶನ್ ನೋಡಿ, ಮೊದಲನೇ ಇಕ್ವೇಶನ್ ಎ ಒನ್ ಅಂತಾನೆ, ಎಕ್ಸ್ ಹಿಂದ್ಗಡೆಗೆ ಏನಿಲ್ಲ ಒಂದು, ಬಿ ಒನ್ ಅಂತಾನೆ, ಎಕ್ಸ್ ಹಿಂದ್ಗಡೆಗೆ ಏನು ಇಲ್ಲ, ಸಾರಿ ವೈ ಹಿಂದ್ಗಡೆಗೆ, ಹಾಗಾಗಿ ಮೈನಸ್ ಒಂದು. ಸಿ ಒನ್ ಅಂತಾರೆ ಮೈನಸ್ ಎಂಟು. ಹಾಗೇನೆ ಇಲ್ಲಿ ಎ ಟು, ಈ ಇಕ್ವೇಶನ್ ನ ಹೋಲಿಕೆ ಮಾಡಿ, ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಜೀರೋ. ಇಲ್ಲಿ ಎ ಟು ಅಂತಂದ್ರೆ ಮೂರು, ಅದೇ ರೀತಿಯಾಗಿ ಬಿ ಟು ಅಂತಂದ್ರೆ ಮೈನಸ್ ಮೂರು, ಅದೇ ರೀತಿಯಾಗಿ ಸಿ ಟು ಅಂತಂದ್ರೆ ಮೈನಸ್ ಹದಿನಾರು. ಈಗ ಹೋಲಿಕೆ ಮಾಡಿ, ರೇಷ್ಯೂಗೆ ಅನುಪಾತಕ್ಕೆ ಹೋಲಿಕೆ ಮಾಡಿ, ಎ ಒನ್ ಡಿವೈಡ್ ಬೈ ಎ ಟು ಇಸ್ ಈಕ್ವಲ್ ಟು ಒಂದು ಬೈ ಮೂರು. ಅದೇ ರೀತಿಯಾಗಿ ಬಿ ಒನ್ ಡಿವೈಡ್ ಬೈ ಬಿ ಟುಗೆ ಹೋಲಿಕೆ ಮಾಡಿ, ಮೈನಸ್ ಒಂದು ಡಿವೈಡ್ ಬೈ ಮೈನಸ್ ಮೂರು, ಮೈನಸ್ ಮೈನಸ್ ಇಟ್ಸ್ ಕ್ಯಾನ್ಸಲ್, ಇಲ್ಲೂ ಕೂಡ ಒಂದು ಬೈ ಮೂರು ಬರ್ತಾ ಇದೆ. ದೆನ್ ಕೊನೆಗೆ ಸಿ ಒನ್ ಡಿವೈಡ್ ಬೈ ಸಿ ಟು ಅಂತಾರೆ, ಮೈನಸ್ ಎಂಟು ಡಿವೈಡ್ ಬೈ ಮೈನಸ್ ಹದಿನಾರು, ಮೈನಸ್ ಮೈನಸ್ ಇಟ್ಸ್ ಕ್ಯಾನ್ಸಲ್, ಎಂಟು ಒಂದ್ಲೆ ಎಂಟು ಎರಡ್ಲೆ, ಇದು ಒಂದು ಬೈ ಎರಡು ಬರ್ತಾ ಇದೆ. ನೋಡಿ, ಒಂದು ಬೈ ಮೂರು ಇಸ್ ಈಕ್ವಲ್ ಟು ಒಂದು ಬೈ ಮೂರು ಇಸ್ ನಾಟ್ ಈಕ್ವಲ್ ಟು ಒಂದು ಬೈ ಎರಡು ಅಂತ ಅಂದ್ರೆ, ಎ ಒನ್ ಡಿವೈಡ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಡಿವೈಡ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಡಿವೈಡ್ ಬೈ ಸಿ ಟು. ಈ ಕಂಡೀಷನ್ ಏನ್ ಹೇಳುತ್ತೆ? ಎ ಒನ್ ಡಿವೈಡ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಡಿವೈಡ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಡಿವೈಡ್ ಬೈ ಸಿ ಟು ಅಂತಂದ್ರೆ, ಇದು ಅಂದ್ರೆ ಈ ಸಮೀಕರಣಗಳನ್ನು ಪ್ರತಿನಿಧಿಸತಕ್ಕಂಥ ರೇಖೆಗಳು ಸಮಾಂತರ ರೇಖೆಗಳು ಬರ್ತವೆ, ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಹಾರಗಳೇ ಇರೋದಿಲ್ಲ. ಹಾಗಾದ್ರೆ ಇದು ಎಂಥ ಜೋಡಿ? ಅಸ್ಥಿರ ಜೋಡಿ, ಅಸ್ಥಿರ ಜೋಡಿ, ಸರಿನಾ? ಹಾಗಾದ್ರೆ ಆದ್ದರಿಂದ ನಾವಿಲ್ಲಿ ಅಸ್ಥಿರ ಜೋಡಿ ಅಂತ ಬರ್ತಿದೆ ಅಂದ್ರೆ ನಾವೇನು ಮಾಡಬೇಕು? ಗ್ರಾಫ್ ಇಡೀ ಅವಶ್ಯಕತೆ ಇಲ್ಲ ಮಕ್ಕಳೇ, ನಾವಿಲ್ಲಿಗೆ ನಿಂದ್ರಿಸಿದ್ರೆ ಸಾಕು, ಸರಿನಾ? ಏನು ಮಾಡೋಣ ಇವಾಗ? ಆದ್ದರಿಂದ ಈ ರೇಖಾತ್ಮಕ ಸಮೀಕರಣಗಳಲ್ವಾ, ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರವಾಗಿದೆ. ಇಲ್ಲಿಗೆ ಸ್ಟಾಪ್ ಮಾಡಿ. ಅಸ್ಥಿರವಾಗಿದೆ, ಇದನ್ನ ನಾವು ಯಾವ ರೀತಿ ಕ್ಲಾರಿಫೈ ಮಾಡಬೇಕು ಅನ್ನೋದಾದ್ರೆ, ನೀವು ಪರ್ಫೆಕ್ಟ್ ಆಗಿ ಅದನ್ನ ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕು. ಎ ಒನ್ ಡಿವೈಡ್ ಬೈ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಡಿವೈಡ್ ಬೈ ಬಿ ಟು ಅಂದ್ರೆ ಛೇದಿಸುವ ರೇಖೆಗಳು ಅನನ್ಯ ಪರಿಹಾರ, ಒಂದೇ ಒಂದು ಪರಿಹಾರ ಇರುತ್ತೆ ಅಂತ. ಎ ಒನ್ ಡಿವೈಡ್ ಬೈ ಟು ಇಸ್ ಈಕ್ವಲ್ ಟು ಬಿ ಒನ್ ಡಿವೈಡ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಡಿವೈಡ್ ಬೈ ಸಿ ಟು ಬಂತು ಅಂದ್ರೆ, ಅಲ್ಲಿ ಅಪರಿಮಿತ ಪರಿಹಾರಗಳಿರ್ತವೆ, ಹಾಗೆ ಅವಲಂಬಿತ ಜೋಡಿ, ಸ್ಥಿರ ಜೋಡಿ ಹಿಂದ್ಗಡೆ ಅದು ಕೂಡ ಸ್ಥಿರ ಜೋಡಿ ಆಗಿರುತ್ತೆ. ಆದ್ರೆ ಈ ತರ ಕಂಡೀಷನ್ ಬಂದಾಗ, ಎ ಒನ್ ಡಿವೈಡ್ ಬೈ ಟು ಇಸ್ ಈಕ್ವಲ್ ಟು ಬಿ ಒನ್ ಡಿವೈಡ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಡಿವೈಡ್ ಬೈ ಸಿ ಟು ಅಂತ ಅಂದ್ರೆ, ಇದು ಅಸ್ಥಿರ ಜೋಡಿ, ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಹಾರ ಇರೋದಿಲ್ಲ, ಇದು ಸಮಾಂತರ ಜೋಡಿ, ಸಮಾಂತರ ರೇಖೆಗಳನ್ನ ಪ್ರತಿನಿಧಿಸ್ತವೆ ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ಗೊತ್ತಾಗ್ತಿದೆಯಲ್ಲ, ಅರ್ಥ ಆಗ್ತಿದೆ ಅಂತ ತಿಳ್ಕೊಳ್ತಾ ಇದ್ದೇನೆ. ಈಗ ಮೂರನೇ ಲೆಕ್ಕಕ್ಕೆ ಹೋಗೋಣ. ಇದು ಅರ್ಥ ಆಯ್ತಲ್ಲ ಎರಡನೇ ಲೆಕ್ಕ, ಈಗ ಮೂರನೇ ಲೆಕ್ಕಕ್ಕೆ ಹೋಗೋಣ. ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕು, ಇದಕ್ಕೇನು ಗ್ರಾಫ್ ಹೇಳಿ ಅವಶ್ಯಕತೆ ಇಲ್ಲ. ಸರಿ, ಮೂರನೇ ಲೆಕ್ಕಕ್ಕೆ ಹೋಗ್ತಾ ಇದ್ದೀನಿ. ಎರಡು ಎಕ್ಸ್ ಪ್ಲಸ್ ವೈ ಮೈನಸ್ ಆರು ಇಸ್ ಈಕ್ವಲ್ ಟು ಜೀರೋ, ಇದು ಇಕ್ವೇಶನ್ ನಂಬರ್ ಒಂದು. ನಾಲ್ಕು ಎಕ್ಸ್ ಮೈನಸ್ ಎರಡು ವೈ ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಜೀರೋ, ಇದು ಇಕ್ವೇಶನ್ ನಂಬರ್ ಎರಡು, ಸರಿನಾ? ಇದು ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡೋಣ. ನಾಲ್ಕು ಸ್ವಲ್ಪ ದೂರ ಬರೆದಿದೆ, ಎಸ್, ನಾಲ್ಕು ಎಕ್ಸ್. ಈಗ ಇದನ್ನ ಡೈರೆಕ್ಟ್ ಆಗಿ ನಾವು ಮತ್ತೆ ಇಲ್ಲಿ ಈ ತರ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಇದನ್ನ ಡೈರೆಕ್ಟ್ ಆಗಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಜೀರೋ, ಅದೇ ರೀತಿಯಾಗಿ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಜೀರೋಗೆ ನೀವು ಸಾಮಾನ್ಯ ರೂಪಕ್ಕೆ ಅಳವಡಿಸಿ ನೋಡಿ, ನಿಮಗೆ ಎ ಒನ್ ನ ಬೆಲೆ, ಬಿ ಒನ್ ನ ಬೆಲೆ, ಸಿ ಒನ್ ನ ಬೆಲೆ, ಅದೇ ರೀತಿಯಾಗಿ ಎ ಟು ನ ಬೆಲೆ, ಬಿ ಟು ನ ಬೆಲೆ, ಸಿ ಟು ನ ಬೆಲೆ ಸಿಗುತ್ತೆ. ಈಗ ಇಲ್ಲಿ ಎ ಒನ್ ಅಂತಾನೆ ಎರಡು, ಬಿ ಒನ್ ಒಂದು, ಸಿ ಒನ್ ಮೈನಸ್ ಆರು. ಮೊದಲನೇ ಇಕ್ವೇಶನ್ ಮುಗಿತು. ಎರಡನೇ ಇಕ್ವೇಶನ್, ಎ ಟು ಅಂತಾರೆ ನಾಲ್ಕು, ಬಿ ಟು ಮೈನಸ್ ಎರಡು, ಸಿ ಟು ಮೈನಸ್ ನಾಲ್ಕು. ಹೋಲಿಕೆ ಮಾಡಿ, ಎ ಒನ್ ಡಿವೈಡ್ ಬೈ ಎ ಟು ಇಸ್ ಈಕ್ವಲ್ ಟು ಎರಡು ಬೈ ನಾಲ್ಕು, ಎರಡು ಒಂದ್ಲೆ ಎರಡು ಎರಡ್ಲೆ ಇಸ್ ಈಕ್ವಲ್ ಟು ಒಂದು ಬೈ ಎರಡು, ಕಮ ಬಿ ಒನ್ ಡಿವೈಡ್ ಬೈ ಬಿ ಟು ಒಂದು ಬೈ ಮೈನಸ್ ಎರಡು, ಸಿ ಒನ್ ಡಿವೈಡ್ ಬೈ ಸಿ ಟು ಮೈನಸ್ ಆರು ಬೈ ಮೈನಸ್ ನಾಲ್ಕು, ಮೈನಸ್ ಮೈನಸ್ ಇಟ್ಸ್ ಕ್ಯಾನ್ಸಲ್, ಎರಡು ಮೂರ್ಲೆ ಎರಡು ಎರಡ್ಲೆ ಇಸ್ ಈಕ್ವಲ್ ಟು ಮೂರು ಬೈ ಎರಡು. ಯಾವ್ದು ಯಾವುದಕ್ಕೂ ಸಂಬಂಧನೇ ಇಲ್ಲ ಇಲ್ಲಿ, ಯಾವ ಯಾವುದಕ್ಕೂ ಸಂಬಂಧನೇ ಇಲ್ಲ. ಒಂದು ಬೈ ಎರಡು ಇಸ್ ನಾಟ್ ಈಕ್ವಲ್ ಟು ಒಂದು ಬೈ ಮೈನಸ್ ಎರಡು, ಅದೇ ರೀತಿಯಾಗಿ
ಇಸ್ ನಾಟ್ ಈಕ್ವಲ್ ಟು 3/2. ಹಾಗಾದ್ರೆ ಇಲ್ಲಿ ಏನು ಏನಂತ ಮಕ್ಕಳ, a1/2 ಇಸ್ ನಾಟ್ ಈಕ್ವಲ್ ಟು b1/2. ಛೇದಿಸುವ ರೇಖೆಗಳು ಬರ್ತವೆ, ಛೇದಿಸುವ ರೇಖೆಗಳು ಬರ್ತವೆ ಅಂತಂದ್ರೆ ಏನ್ ಹೇಳಿ, ಸ್ಥಿರ ಜೋಡಿ ಇದು. ಆದ್ದರಿಂದ ಈ ರೇಖಾತ್ಮಕ ಸಮೀಕರಣಗಳ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನಸ್ತಿದೆಯಾ, ಜೋಡಿಯು ಸ್ಥಿರವಾಗಿದೆ. ಓಕೆ, ಸ್ಥಿರವಾಗಿದೆ ಅಂತಂದ್ರೆ ಏನ್ ಮಾಡಬೇಕು, ಗ್ರಾಫ್ ಎಳಿಬೇಕು, ನಕ್ಷೆ ಮುಖಾಂತರ ಪರಿಹಾರಗಳನ್ನ ಕಂಡುಹಿಡಬೇಕು. ಸರಿ, ಈ ಕಡೆ ಅಳಿಸ್ತಾ ಇದ್ದೀನಿ, ಇದು ಮೂರನೇ ಲೆಕ್ಕ, ಎರಡನೇ ಲೆಕ್ಕ ನೀಟಾಗಿ ಬರ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ತಾ ಇದ್ದೀನಿ. ಈಗ ಎರಡನೇ ಲೆಕ್ಕ ಅಳಿಸ್ತಾ ಇದ್ದೀನಿ ಇಲ್ಲಿ. ಈಗ ನಾವು ಗ್ರಾಫ್ ಮುಖಾಂತರ ಈ ಒಂದು ಸಮೀಕರಣಗಳಿಗೆ ಬೆಲೆಗಳನ್ನ ಕಂಡುಹಿಡಬೇಕಾಗಿದೆ. ಓಕೆ, ಹಾ, ಫಸ್ಟ್ಗೆ ಏನು ಮಾಡಬೇಕು, ಫಸ್ಟ್ಗೆ ಏನು ಮಾಡಬೇಕು, ಈಗ ಗ್ರಾಫ್ ಮುಖಾಂತರ ನಾವು ಬಿಡಿಸ್ಬೇಕಾಗಿದೆ ಬೆಲೆಗಳನ್ನು ಕಂಡುಹಿಡಿಯೋಣ. 2x+ ಅದನ್ನು ತಗೋಣ, 2x+y-6 =0. ಮೊದಲನೇ ಇಕ್ವೇಶನ್ ತೆಗೆದುಕೊಳ್ತಾ ಇದ್ದೀನಿ, ಮೊದಲನೇ ಇಕ್ವೇಶನ್ ತೆಗೆದುಕೊಂಡು ಇದನ್ನು ನಾವು ವೈಗೆ ಕನ್ಸಿಡರ್ ಮಾಡಬೇಕು, ವೈ ಒಂದು ಇಟ್ಕೊಂಡು ಉಳಿದಿರೋದೆಲ್ಲ ಕಡೆ ಕಳಿಸ್ಬಿಡೋಣ. ಫಸ್ಟ್ 2x+y = 6, ಮೈನಸ್ ಆರ ಕಡೆ ಬಂತಂದ್ರೆ ಪ್ಲಸ್ ಆರ್ ಆಗುತ್ತೆ. y = 6 - 2x ಆಗುತ್ತೆ, 6 - 2x. ಈಗ ಬಾಕ್ಸ್ ಹಾಕಿ, x y = 6 - 2x. ಸರಿನಾ, 0, 1, 2 ಕೊಡಿ ನೋಡೋಣ. ಸರಿನಾ, x = 0 ಆದಾಗ y = 6 - 2x. 6 - 2 × 0 ಅಂತಂದ್ರೆ 6 - 0 = 6. x = 1 ಆದಾಗ y = 6 - 2x. 6 - 2 × 1, 6 - 2 = 2, 4. x = 2 ಆದಾಗ y = 6 - 2x. 6 - 2 × 2, 6 - 2 = 4. 6 - 4 ಇತ್ತಂದ್ರೆ 2. ಇದು ಮೊದಲನೇ ಒಂದು ಸಮೀಕರಣಕ್ಕೆ ಬೆಲೆಗಳನ್ನು ಕಂಡುಹಿಡಿದಿದ್ದೀವಿ. ಈಗ ಈ ಕಡೆ ಅಳಿಸ್ಬೇಕು, ಈ ಕಡೆ ಅಳಿಸ್ಬೇಕು ಅನ್ನೋದಾದ್ರೆ ನಾವೇನು ಮಾಡಬೇಕು, ಮತ್ತೆ ಎರಡನೇ ಇಕ್ವೇಶನ್ ತೆಗೆದುಕೊಂಡು ಆ ಎರಡನೇ ಇಕ್ವೇಶನ್ಗೆ ಸೇಮ್ ಟು ಸೇಮ್ ಇಲ್ಲಿ ಯಾವ ರೀತಿ ಮಾಡಿದ್ದೀವೋ ಅದೇ ರೀತಿಯಾಗಿ ಇಲ್ಲಿ ಬೆಲೆಗಳನ್ನು ಕಂಡುಹಿಡಬೇಕಾಗುತ್ತೆ. ಇಲ್ಲಿ ಅಳಿಸ್ತಾ ಇದ್ದೀನಿ, ಇದನ್ನು ಬರ್ಕೊಂಡ್ರ ಸರಿ ಬರ್ಕೊಳ್ಳಿ, ಈ ಕಡೆ ರಬ್ ಮಾಡ್ತಾ ಇದ್ದೀನಿ. ಎರಡನೇ ಕ್ವೆಶನ್ ತೆಗೆದುಕೊಳ್ತಾ ಇದ್ದೀನಿ, (4x - 2y - 4) = 0. ಸರಿನಾ, ಕರೆಕ್ಟ್ ಇದೆಯಾ? ಎಸ್, ಓಕೆ. ಈ -2y ನ ಕಡೆ ಕಳಿಸ್ಬಿಡಿ, 4x - 4 = 2y ಕಡೆ ಬಂದಂದ್ರೆ +2y ಆಗುತ್ತೆ. 2y = 4x - 4, y = 4x - 4 / 2. ನೋಡಿ,
ಏನ್ ಮಾಡ್ದೆ, ಮೈನಸ್ ಎರಡು ವೈನ ಈ ಕಡೆ ಕಳಿಸ್ಬಿಟ್ಟಿದ್ದೀನಿ. ಡೈರೆಕ್ಟ್ ಆಗಿ ಕಳಿಸಿದ್ರೆ ಏನಾಯ್ತು, ಪ್ಲಸ್ ಎರಡು ವೈ ಆಯ್ತು. ಈ ಮೈನಸ್ ನಾಲ್ಕು ಈ ಕಡೆ ಬರುತ್ತೆ, ಮೈನಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಅದ್ಲು ಬದಲು ಮಾಡ್ಕೊಂಡಿದ್ದೀನಿ. ಎರಡು ವೈ ಈ ಕಡೆ ತಗೊಂಡಿದ್ದೀನಿ, ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಈ ಕಡೆ ತಗೊಂಡಿದ್ದೀನಿ. ನಮಗೆ ವೈ ನ ಬೆಲೆ ಅಷ್ಟೇ ಬೇಕು. ಎರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ, ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಎರಡಾಗುತ್ತೆ. ಸರಿನಾ, ಈಗೇನ್ ಮಾಡ್ತೀರಿ, ಬೆಲೆಗಳನ್ನ ಕೊಡಿ, ಬಾಕ್ಸ್ ಹಾಕಿ. ಮತ್ತೆ ಸೊನ್ನೆ ಒಂದೆರಡೆ ಕೊಡಿ ನೋಡೋಣ, ಸೊನ್ನೆ ಒಂದೆರಡೆ ಕೊಡಿ. ಎಸ್ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ವೈ ಇಸ್ ಈಕ್ವಲ್ ಟು ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಡಿವೈಡ್ ಬೈ ಎರಡು, ನಾಲ್ಕು ಸೊನ್ನೆ ನಾಲ್ಕು ಡಿವೈಡ್ ಬೈ ಎರಡು, ನಾಲ್ಕು ಸೊನ್ನೆ ಇಲ್ಲ ಸೊನ್ನೆ ಮೈನಸ್ ನಾಲ್ಕು ಡಿವೈಡ್ ಬೈ ಎರಡು ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ಡಿವೈಡ್ ಬೈ ಎರಡು, ಎರಡೊಂದಿಲ್ಲ ಎರಡೇ ಇರಲಿಲ್ಲ ಮೈನಸ್ ಎರಡು. ಸರಿನಾ, ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಒಂದಾದಾಗ ವೈ ಇಸ್ ಈಕ್ವಲ್ ಟು ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಡಿವೈಡ್ ಬೈ ಎರಡು, ನಾಲ್ಕು ಇಂಟು ಒಂದು ಡಿವೈಡ್ ಬೈ ಮೈನಸ್ ನಾಲ್ಕು ಡಿವೈಡ್ ಬೈ ಎರಡು, ನಾಲ್ಕು ಅಂದರೆ ನಾಲ್ಕು ಮೈನಸ್ ನಾಲ್ಕು ಡಿವೈಡ್ ಬೈ ಎರಡು, ನಾಲ್ಕರಲ್ಲಿ ನಾಲ್ಕು ಆಯ್ತು ಅಂದರೆ ಸೊನ್ನೆ ಡಿವೈಡ್ ಬೈ ಎರಡು, ಸೊನ್ನೆ ಡಿವೈಡ್ ಬೈ ಎರಡು ಅಂತಂದರೆ ಸೊನ್ನೆನೇ. ಕೊನೆಯದಾಗಿ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಆದಾಗ, ಎಕ್ಸ್ ಇಸ್ ಈಕ್ವಲ್ ಟು ಎರಡು ಆದಾಗ ವೈ ಇಸ್ ಈಕ್ವಲ್ ಟು ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಡಿವೈಡ್ ಬೈ ಎರಡು, ನಾಲ್ಕು ಇಂಟು ಎರಡು ಮೈನಸ್ ನಾಲ್ಕು ಡಿವೈಡ್ ಬೈ ಎರಡು, ನಾಲ್ಕೆರಡ ಎಂಟು ಮೈನಸ್ ನಾಲ್ಕು ಡಿವೈಡ್ ಬೈ ಎರಡು, ಎಂಟರ ನಾಲ್ಕು ಇದ್ರೆ ನಾಲ್ಕು ಡಿವೈಡ್ ಬೈ ಎರಡು, ಎರಡು ಒಂದಿಲ್ಲ ಎರಡೆರಡಲ್ಲ ಇಸ್ ಈಕ್ವಲ್ ಟು ಮೈನಸ್ ಎರಡು ಸೊನ್ನೆ ಎರಡು ಬರ್ತಾ ಇದೆ. ಇದಿಷ್ಟು ಮಾಡಬೇಕು, ಸ್ಥಿರವಾಗಿದ್ದಾವೆ ಅಂತಿದ್ದಂಗ್ಲೇನೆ. ಓಕೆನಾ, ಈಗ ಎರಡು ಈಕ್ವೇಶನ್ಸ್ಗಳಿಗೆ ಬೆಲೆಗಳನ್ನು ಕಂಡುಹಿಡಿದು ಬಾಕ್ಸ್ಗಳಲ್ಲಿ ಬರೆದಿದ್ದೀವಿ. ಈ ಬಾಕ್ಸ್ಗಳಲ್ಲಿ ಇರತಕ್ಕಂಥ ಬೆಲೆಗಳನ್ನು ಉಪಯೋಗಿಸ್ಕೊಂಡು ನಾವಿವಾಗ ಗ್ರಾಫ್ ಹಾಕಬೇಕಾಗಿದೆ ಮಕ್ಕಳೇ. ಸರಿನಾ, ಓಕೆ, ಇವಾಗ ಗ್ರಾಫ್ ಹಾಕೋಣ. ಗ್ರಾಫ್ ಹಾಕೋಣ. ಎಸ್, ಮೊದಲಿಗೆ ಏನು ಮಾಡಬೇಕು, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ನ ಹೇಳ್ಕೊಳ್ಳೋಣ. ಎಕ್ಸ್ ಓ ಎಕ್ಸ್ ಡ್ಯಾಶ್ ವೈ ಓ ವೈ ಡ್ಯಾಶ್ ಸೊನ್ನೆಯಿಂದ ಮುಂದೆ ಒಂದು ಎರಡು ಮೂರು ನಾಲ್ಕು ಐದು ಆರು, ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು, ಈ ಕಡೆ ಮೇಲ್ಗಡೆ ಸೊನ್ನೆಯಿಂದ ಮೇಲ್ಗಡೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು, ಕರೆಕ್ಟಾ? ಸರಿನಾ, ಸ್ಕೇಲ್ ಬರೀರಿ. ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಒಂದು ಯೂನಿಟ್, ವೈ ಅಕ್ಷನು ಕೂಡ ಅಷ್ಟೇ ಒಂದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಒಂದು ಯೂನಿಟ್. ಸರಿ, ಬರೆದಿದ್ದೀವಿ. ಗ್ರಾಫ್ ಹಾಕ್ತಿದ್ದಂಗೆ ಏನೇನು ಬರೀಬೇಕು ಅದನ್ನೆಲ್ಲ ಬರೆದಿದ್ದೀವಿ. ಈಗ ಎರಡು ಬಾಕ್ಸ್ನ ಯೂಸ್ ಮಾಡಿಕೊಂಡು ಗ್ರಾಫ್ ಹಾಕೋಣ. ಮೊದಲನೇ ಇಕ್ವೇಶನ್ ಇಲ್ಲಿದೆ, ಸೊನ್ನೆಗೆ ಆರು. ಸರಿನಾ, ಸೊನ್ನೆಗೆ ಆರು, ಸೊನ್ನೆ ಎಲ್ಲಿದೆ, ಆರಿಲ್ಲಿ ಬರ್ತಾ ಇದೆ, ಸೊನ್ನೆಗೆ ಆರು ಕಾಣಿಸ್ತಾ ಇದೆಯಾ? ಸೊನ್ನೆಗೆ ಆರು ಇಂಟು ಮಾರ್ಕ್ ಹಾಕಿದ್ದೀನಲ್ಲಿ, ಕಾಣಿಸ್ತಾ ಇದೆ ಏನೋ. ನೆಕ್ಸ್ಟ್ ಒಂದಕ್ಕೆ ನಾಲ್ಕು, ಒಂದಕ್ಕೆ ನಾಲ್ಕು, ಒಂದು ಇಲ್ಲಿದೆ ನಾಲ್ಕು ಇಲ್ಲಿದೆ, ಇಂಟು ಮಾರ್ಕ್ ಹಾಕಿದ್ದೀನಿ, ಒಂದಕ್ಕೆ ನಾಲ್ಕು ಕಾಣಿಸ್ತಾ ಇದೆಯಾ? ಅಲ್ಲಿ ಬರೆದಿದ್ದೀನಿ ಕೂಡ, ಎರಡಕ್ಕೆ ಎರಡು, ಎರಡಕ್ಕೆ ಎರಡು. ಸರಿನಾ, ಓಕೆ, ಈಗೇನು ಮಾಡಬೇಕು, ಈ ಒಂದು ಕೂಡಿಸಿ ಈ ಪಾಯಿಂಟ್ಗಳನ್ನು.
ಇದನ್ನ ಯಾವ್ದಿದು ಇಕ್ವೇಶನ್ ಅಲ್ಲಿದೆ, ಎರಡು ಎಕ್ಸ್ ಪ್ಲಸ್ ವೈ ಮೈನಸ್ ಆರು ಇಸ್ ಈಕ್ವಲ್ ಟು ಜೀರೋ. ಸರಿನಾ? ಈಗ ಮೊದಲನೇ ಒಂದು ಲೈನನ್ನು ಡ್ರಾ ಮಾಡಿದ್ದೀನಿ, ಬರೆದಿದ್ದೀನಿ. ಈಗ ಎರಡನೇ ಇಕ್ವೇಶನ್ ಹೋಗೋಣ. ನಾಲ್ಕು ಎಕ್ಸ್ ಮೈನಸ್ ಎರಡು ವೈ ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಜೀರೋ. ಆ ಒಂದು ಸಮೀಕರಣ ಏನು ರೆಪ್ರೆಸೆಂಟ್ ಮಾಡಿರ್ತಕ್ಕಂಥ ಒಂದು ಏನಿದೆ ಬೆಲೆಗಳನ್ನು ಈಗ ಅದನ್ನು ಯೂಸ್ ಮಾಡಿಕೊಂಡು ಗ್ರಾಫ್ ಹೇಳ್ತಾ ಇದ್ದೀನಿ. ಸೊನ್ನೆಗೆ ಮೈನಸ್ ಎರಡು ಇದೆ, ಸೊನ್ನೆಗೆ ಮೈನಸ್ ಎರಡು ಇಲ್ಲಿ ಬರ್ತಾ ಇದೆ, ಸೊನ್ನೆಗೆ ಮೈನಸ್ ಎರಡು ನೋಡಿ ಮಾರ್ಕ್ ಮಾಡಿದ್ದೀನಿ ಇಲ್ಲಿ, ಸೊನ್ನೆಗೆ ಮೈನಸ್ ಎರಡು. ಒಂದಕ್ಕೆ ಸೊನ್ನೆ, ಒಂದಿಲ್ಲಿದೆ ಸೊನ್ನೆ ಎಲ್ಲಿ ಬರ್ತಾ ಇದೆ, ಒಂದಕ್ಕೆ ಸೊನ್ನೆ ಕರೆಕ್ಟಾ. ಕೊನೆಯದಾಗಿ ಎರಡಕ್ಕೆ ಎರಡು ಇಲ್ಲಿದೆ, ಎರಡಕ್ಕೆ ಎರಡು ಇಲ್ಲೇ ಇದೆ. ಓಕೆ, ಮೂರು ಮೂರು ಬಿಂದುಗಳು ಸಿಕ್ಕಿದ್ದಾವೆ. ಏನೇನು ಹೇಳಿರಿ? ಓಕೆ, ನಾಲ್ಕು ಎಕ್ಸ್ ಮೈನಸ್ ಎರಡು ವೈ ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಝೀರೋ. ಸರಿನಾ? ಓಕೆ, ಇಲ್ಲಿ ಎಕ್ಸ್ನ ಬೆಲೆ ಎರಡು, ವೈನ ಬೆಲೆ ಎರಡು. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮುಖಾಂತರ ಬೆಲೆಗಳನ್ನು ಕಂಡುಹಿಡಿದಿದ್ದೀವಿ. ಎಕ್ಸ್ ಇಸ್ ಈಕ್ವಲ್ ಟು ಬೇಕಾದರೆ ಬರೆದು ಬಿಡಿ, ಎಕ್ಸ್ ಇಸ್ ಈಕ್ವಲ್ ಟು ಎರಡು, ವೈ ಇಸ್ ಈಕ್ವಲ್ ಟು ಎರಡು. ಎಕ್ಸ್ ಎಕ್ಸ್ ಮತ್ತು ವೈ ಏನು ಎರಡು ಸಮೀಕರಣಗಳನ್ನು ಪ್ರತಿನಿಧಿಸತಕ್ಕಂಥ ರೇಖೆಗಳು ಎರಡು ಕಾಮ ಎರಡು ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಸರಿನಾ? ನೋಡಿ ಗ್ರಾಫ್ ಹೇಳ್ತಿದ್ದೀನಿ, ಗೊತ್ತಾಗ್ತಿದೆಯಲ್ಲ ಎಲ್ರಿಗೂ, ಅರ್ಥ ಆಗ್ತಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಹಾಗಾದ್ರೆ ಈ ಎರಡು ಸಮೀಕರಣಗಳನ್ನು ಪ್ರತಿನಿಧಿಸತಕ್ಕಂಥ ರೇಖೆಗಳು ಎರಡು ಕಾಮ ಎರಡು ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಎರಡು, ವೈ ಇಸ್ ಈಕ್ವಲ್ ಟು ಎರಡು, ಎಕ್ಸ್ನ ಬೆಲೆ ಮತ್ತು ವೈನ ಬೆಲೆಯನ್ನು ಕಂಡುಹಿಡಿದಿದ್ದೀವಿ ನೋಡಿ ಮಕ್ಕಳ. ಸರಿನಾ? ಓಕೆ, ಇನ್ನೊಂದು ಲೆಕ್ಕ ಉಳ್ಕೊಂಡಿದೆ ನಾಲ್ಕನೇ ಮನೆಯಲ್ಲಿ. ಈ ನಾಲ್ಕನೇ ಮನೆಯಲ್ಲಿ ಉಳ್ಕೊಂಡಿರ್ತಕ್ಕಂಥ ಈ ಲೆಕ್ಕವನ್ನು ನಿಮಗೆ ಓವರ್ ಕೊಡ್ತಾ ಇದ್ದೀನಿ ನಾನು, ಮನೆಯಲ್ಲಿ ಟ್ರೈ ಮಾಡಿ. ಅಕಸ್ಮಾತ್ ಸ್ಥಿರ ಆಗಿತ್ತು ಅಂದರೆ ಗ್ರಾಫಲ್ಲಿ ಹೇಳಿರಿ, ಸ್ಥಿರ ಆಗಿಲ್ಲ ಅಂತಂದರೆ ಅಲ್ಲಿಗೆ ನಿಂದಿಸ್ಬಿಡಿ, ಅಸ್ಥಿರ ಜೋಡಿ ಅಂತ ಹೇಳ್ಬಿಟ್ಟು. ಓಕೆ ಮಕ್ಕಳೇ, ಇವತ್ತು ಮಾಡಿರ್ತಕ್ಕಂಥ ಮೂರು ಲೆಕ್ಕಗಳು ಎಲ್ರಿಗೂ ಕೂಡ ಅರ್ಥ ಆಗಿದ್ದಾವೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಏನಾದರೂ ಡೌಟ್ ಇತ್ತಂದರೆ ಒಂದು ಸೆಕೆಂಡ್ ರಿಪೀಟ್ ಮಾಡಿ ನೋಡ್ಕೊಳ್ಳಿ. ಗ್ರಾಫಲ್ಲಿ ಕೂಡ ತೋರಿಸಿದ್ದೀವಿ ಇಲ್ಲಿ ಯಾವ ರೀತಿ ಡ್ರಾ ಮಾಡಬೇಕು ಅಂತೇಳಿ, ಬಿಡಿಸ್ಬೇಕು ಅಂತೇಳಿ. ಓಕೆ, ಮುಂದಿನ ತರಗತಿಯಲ್ಲಿ ಅಭ್ಯಾಸ 3.2 ಅಭ್ಯಾಸಕ್ಕೆ ಸಂಬಂಧಿಸಿದಂಗೆ ಇನ್ನೊಂದಿಷ್ಟು ಲೆಕ್ಕಗಳನ್ನು ಗಮನಿಸೋಣಂತೆ. ಮುಂದಿನ ಪೀರಿಯಡಲ್ಲಿ ಉಳಿದಿರೋ ಲೆಕ್ಕಗಳನ್ನು ಕಂಪ್ಲೀಟ್ ಮಾಡೋಣ. ಇಲ್ಲಿವರೆಗೂ ಪಾಠ ಕೇಳೋದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.